नमस्कार मध्यान अग्रवार्तेगे स्वागत नानु नविता अजय। कोरोना दिंद मृतपट्ट रैतर साल मन्ना माडबेकु लक्ष साल मन्नाके राज्य सरकार ईग निर्धारवन्न तेगेदुकोंडिदे। डीसीसी बैंक अपेक्स बैंक नल्लिद्द ಸಾಲವನ್ನ ಮನ್ನಾ ಮಾಡೋದಿಕ್ಕೆ ಈಗ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ। 1 ಲಕ್ಷ ಸಾಲ ಮನ್ನಾಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಇನ್ನೆರಡು ದಿನಗಳಲ್ಲಿ ಅಂತಿಮ ತೀರ್ಮಾನವನ್ನ ಸರ್ಕಾರ ಪ್ರಕಟ ಮಾಡಲಿದೆ। ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ। ಮೃತ ರೈತರ ಮಾಹಿತಿ ಕೊಡೋದಿಕ್ಕೆ ಸರ್ಕಾರ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ। 1 ಲಕ್ಷದ ವರೆಗಿನ ಸಾಲವನ್ನ ಮನ್ನಾ ಮಾಡೋದಿಕ್ಕೆ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ। ಡಿಸಿಸಿ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಲಾಭದಲ್ಲಿದೆ। ಆಯಾ ವ್ಯಾಪ್ತಿಯಲ್ಲಿ ಎಷ್ಟು ಸಾಲ ತೆಗೆದುಕೊಂಡು ಕೋವಿಡ್ 19 ರಲ್ಲಿ ಮೃತಪಟ್ಟಿದ್ದಾರೆ ಅದಾದಾದ ಮೇಲೆ ಅಪೆಕ್ಸ್ ಬ್ಯಾಂಕ್ ಮತ್ತೆ ಡಿಸಿಸಿ ಬ್ಯಾಂಕ್ ಗಳು ಆ ಸಾಲ ಮನ್ನಾ ಮಾಡತಕ್ಕಂತದಕ್ಕೆ ಚಿಂತನೆ ನಡೆದಿದೆ। ಇನ್ನೊಂದು 2-3 ದಿನದಲ್ಲಿ ಎಷ್ಟು ಜನ ಕೋವಿಡ್ ಅತ್ರಲ್ಲಿ ಸಾಲ ತಗಿದ್ಕೊಂಡು ಸತ್ತಿದ್ದಾರೆ ಎಷ್ಟು ಅಮೌಂಟ್ ಸಾಲ ತಗಿದ್ಕೊಂಡಿದ್ರು ಎಷ್ಟು ಸಾಲ ಕಟ್ಟಿದ್ದಾರೆ ಇನ್ನೆಷ್ಟು ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ಮಾಹಿತಿ ತಗೊಂಡು ಒಂದು 2-3 ದಿನದಲ್ಲಿ ತೀರ್ಮಾನವನ್ನ ಮಾಡ್ತೇವೆ। ಇಲ್ಲ ಇಲ್ಲ ಅಲ್ಲ ಇನ್ನು ಎಷ್ಟು ಜನ ಸತ್ತಿದ್ದಾರೆ ಅಂತ ಮಾಹಿತಿ ಇಲ್ಲ ಎಷ್ಟು ಜನ ಸಾಲ ತಗಿದ್ಕೊಂಡಿದ್ದಾರೆ ಎಷ್ಟು ಕಟ್ಟಿದ್ದಾರೆ ಎಷ್ಟು ಬ್ಯಾಲೆನ್ಸ್ ಇದೆ ಅಂತಕಂತದ್ದು ಇಲ್ಲ ನಾನು 2-3 ದಿನದಲ್ಲಿ ಎಲ್ಲ ಕಲೆಕ್ಟ್ ಮಾಡ್ತಿದ್ದಾರೆ ಕಲೆಕ್ಟ್ ಮಾಡಿ ಆಮೇಲೆ ತೀರ್ಮಾನವನ್ನ ಮಾಡ್ತೇವೆ। ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ। ಚಿದಾನಂದ ಪಟೇಲ್, ಸರ್ಕಾರದ ಈ ಮಹತ್ವದ ನಿರ್ಧಾರ ಏನು? ನವಿತಾ ಜೈನ್, ಕೊರೋನಾದಿಂದ ಸಾವನ್ನಪ್ಪಿದ ರೈತರ ಸಾಲ ಮನ್ನಾ ಮಾಡಲು ಸಹಕಾರ ಇಲಾಖೆ ಈಗಾಗಲೇ ಮನಸ್ಸು ಮಾಡುವಂತದ್ದು, ಸುಮಾರು 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡುವಂತದ್ದು, ಈಗಾಗಲೇ ಎಲ್ಲಾ ಸಹಕಾರ ಸಂಸ್ಥೆಗಳಿಗೆ ಸಾವನ್ನಪ್ಪಿರುವ ರೈತರ ಮಾಹಿತಿ ಕೊಡಲು ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು। ಡಿಸಿಸಿ ಬ್ಯಾಂಕ್ ಮತ್ತು ಅಪೆಕ್ಸ್ ಬ್ಯಾಂಕ್ ಮೂಲಕ ಸಾಲ ಮನ್ನಾ ಯೋಜನೆ ಜಾರಿಗೆ ಈಗಾಗಲೇ ಚಿಂತನೆ ನಡೆದಿರುವಂತದ್ದು। ಪ್ರಮುಖವಾಗಿ ಆರ್ಥಿಕವಾಗಿ ಸಬಲವಾಗಿರುವಂತಹ ಡಿಸಿಸಿ ಬ್ಯಾಂಕ್ ಗಳ ಮೂಲಕ ಸಾಲ ಮನ್ನಾ ತೀರ್ಮಾನವಾಗಿದೆ। ಅಲ್ಲದೆ ಸಬಲವಾಗಿರದ ಡಿಸಿಸಿ ಬ್ಯಾಂಕ್ ಗಳಿಗೆ ಅಪೆಕ್ಸ್ ಬ್ಯಾಂಕ್ ಗಳಿಂದ ಆರ್ಥಿಕ ನೆರವನ್ನು ಪಡೆದು ಸಾಲ ಮನ್ನಾ ಮಾಡಲು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ। ಈ ಸಂಬಂಧಪಟ್ಟಾಗಿ 2-3 ದಿನಗಳಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿರುವಂತದ್ದು। ಅದಕ್ಕಾಗಿ ಅಪೆಕ್ಸ್ ಬ್ಯಾಂಕ್ ಮತ್ತು ಡಿಸಿಸಿ ಬ್ಯಾಂಕ್ ಮೂಲಕ ಸಾಲ ಮನ್ನಾ ಯೋಜನೆ ಜಾರಿಗೆ ಸಂಬಂಧಪಟ್ಟಾಗಿ ಎಲ್ಲಾ ರೀತಿಯ ಮಾಹಿತಿಯನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಕೂಡ ಕಲೆಕ್ಟ್ ಮಾಡಲಾಗ್ತಿದೆ। ಒಟ್ಟಾರೆ ಕೆಲವೊಂದು ಕಡೆ ಕೊರೋನಾದಿಂದ ಸಾವನ್ನಪ್ಪಿರತಕ್ಕಂಥ ಡಿಸಿಸಿ ಮತ್ತು ಅಪೆಕ್ಸ್ ಬ್ಯಾಂಕ್ನಲ್ಲಿ ಸಾಲ ಮಾಡಿರ್ತಕ್ಕಂಥ ರೈತರ 1 ಲಕ್ಷ ರೂಪಾಯಿ ವರೆಗಿನ ಸಾಲವನ್ನು ಮನ್ನಾ ಮಾಡಲು ಸಹಕಾರ ಇಲಾಖೆ ತೀರ್ಮಾನ ಮಾಡಿರುವಂಥದ್ದು, ಇದು ಸರ್ಕಾರದ ಮಹತ್ವದ ಹೆಜ್ಜೆ ಅಂತ ಹೇಳಲಾಗ್ತಿದೆ। ಆ ಮುಖಾಂತರ ಕೆಲವೊಂದು ಕಡೆ ನೊಂದಿರತಕ್ಕಂಥ ರೈತ ಕುಟುಂಬಗಳಿಗೆ ಪರೋಕ್ಷವಾಗಿ ಇದರಿಂದ ಸಾಲವನ್ನು ಮಾಡಿದಂಥ ರೈತ ಕುಟುಂಬಗಳಿಗೆ ಪರೋಕ್ಷವಾಗಿ ಸರ್ಕಾರದ ಸಹಕಾರ ಮತ್ತು ಸಹಾಯ ಅಂತ ಹೇಳಿದ್ರೆ ತಪ್ಪಾಗಲಾರದು। ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ। ಅವ್ರ ಸಂಸ್ಕಾರ ಏನು, ಅವರ ಒಂದು ವ್ಯಕ್ತಿತ್ವ ಏನು ಅನ್ನೋದನ್ನ ಅವ್ರು ಬಿಚ್ಚಿಟ್ಕೋತಾ ಇದ್ದಾರೆ। ಒಳ್ಳೇದು, ಅನ್ಕಂಪ್ಟರ್ ಬಂದಿರತಕ್ಕಂತ ಒಂದು ಅವಕಾಶನ ಸದ್ಬಳಕೆ ಮಾಡ್ಕೊಳ್ಳಿದ್ರೆ ಮುಂದಿನ ದಿನ ಜನಮೇ ಪಾಠ ಕಲಿಸ್ತಾರೆ। ಜನ ಯಾರಿಗೆ ಬುದ್ಧಿ ಕಲ್ಸಿದಾರೋ ಅನ್ನೋದು ಸಾಕ್ಷಿಗಳು ನಮ್ಮ ಮುಂದೆ ಆ ಚುನಾವಣೆಯಲ್ಲೇ ನಡೆದಿದೆ। ಸಂಸದೆ ಸುಮಲತಾ ವಿರುದ್ಧ ಬಾಂಬ್ ಹಾಕಿದ್ದಾರೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು। ಈ ಬಗ್ಗೆ ನನ್ನ ಬಳಿ ದಾಖಲೆಗಳಿವೆ ಅಂತ ಹೇಳಿದ್ದಾರೆ ಶ್ರೀಕಂಠಯ್ಯ ಅವರು। ಸಂಸದೆ ಸುಮಲತಾ ವಿರುದ್ಧ ಈಗ ಬಾಂಬ್ ಸಿಡಿಸಿದ್ದಾರೆ, ದಾಖಲೆಯ ಬಾಂಬ್ ಬಗ್ಗೆ ಮಾತನಾಡಿದ್ದಾರೆ, ನನ್ನ ಹತ್ರ ಇದರ ಬಗ್ಗೆ ದಾಖಲೆಗಳಿವೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ ರವೀಂದ್ರ ಶ್ರೀಕಂಠಯ್ಯ ಅವರು। ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಆ ದಾಖಲೆಗಳನ್ನ ರಿಲೀಸ್ ಮಾಡ್ತೀನಿ, ನಿಮ್ಮ ಎಡ ಬಲದಲ್ಲಿದ್ದವರನ್ನ ಹೋಟೆಲ್ಗೆ ಯಾಕೆ ಕಳುಹಿಸಿದ್ರಿ, ನಿಮ್ಮ ಬ್ರೋಕರ್ ಏನ್ ಮಾತನಾಡಿದ್ರು ಅಂತ ಗೊತ್ತಿದೆ ಅನ್ನೋದನ್ನ ರವೀಂದ್ರ ಶ್ರೀಕಂಠಯ್ಯ ಅವರು ಹೇಳಿದ್ದಾರೆ। ಸಂದರ್ಭ ಬಂದ ಸಂದರ್ಭದಲ್ಲಿ ಆ ದಾಖಲೆಗಳನ್ನ ರಿಲೀಸ್ ಮಾಡ್ತೀನಿ, ಬೆಂಗಳೂರಿನ ಸ್ಟಾರ್ ಹೋಟೆಲ್ನಲ್ಲಿ ಏನಾಗಿದೆ ಈ ಮುಂದಿನ ದಿನಗಳಲ್ಲಿ ನಾನು ಕೂಡ ಇದರ ಬಗ್ಗೆ ಮಾತನಾಡ್ತೇನೆ ಅಂತ ಹೇಳಿ ಸುಮಲತಾ ವಿರುದ್ಧ ರವೀಂದ್ರ ಶ್ರೀಕಂಠಯ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ। ಅಂಗರಹಳ್ಳಿಯಲ್ಲಿ ಅಕ್ರಮ ಗಣಿಗಾರಿಕೆ ಆಗಿದೆ, ಅಂಬರೀಷ್ ಸಂಸದರಾಗಿದ್ದಾಗ ಅಕ್ರಮ ಗಣಿಗಾರಿಕೆ ನಡೆದಿತ್ತು, 2007ರವರೆಗೂ ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿದೆ ಅನ್ನುವಂತಹ ಮಾತನ್ನ ರವೀಂದ್ರ ಶ್ರೀಕಂಠಯ್ಯ ಅವರು ಹೇಳಿದ್ದು, ಅಂಬರೀಷ್ ಸಂಸದರಾಗಿದ್ದಾಗಲೂ ಕೂಡ ಅಕ್ರಮ ಗಣಿಗಾರಿಕೆ ನಡೆದಿದೆ, 2007ರವರೆಗೂ ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿದೆ, ಅಂಬರೀಷ್ ಬೆಂಬಲಿಗರಿಂದಲೇ ಅಕ್ರಮ ಗಣಿಗಾರಿಕೆ ನಡೆದಿದೆ, ಆಗ ಅಂಬರೀಷ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು, ಆ ಎಲ್ಲ ವಿಡಿಯೋ ನನ್ನ ಬಳಿ ಇದೆ ಅಂತ ಹೇಳಿದ್ದಾರೆ ರವೀಂದ್ರ ಶ್ರೀಕಂಠಯ್ಯ ಅವರು।
ಸಮಯ ಸಂದರ್ಭ ಬಂದಾಗ ಏನೇನು ಆಗಿದೆ ಅನ್ನೋದರ ಸಂಪೂರ್ಣ ದಾಖಲೆಗಳ ಸಮೇತವಾಗಿ ನಾನು ಬಿಡುಗಡೆ ಮಾಡ್ತೀನಿ ಅನ್ನುವಂತ ಮಾತನ್ನು ಕೂಡ ರವೀಂದ್ರ ಶ್ರೀಕಂಠಯ್ಯ ಹೇಳಿದ್ದಾರೆ। ಸಂಸದೆ ಸುಮಲತಾ ವಿರುದ್ಧ ವಾಗ್ದಾಳಿಯನ್ನ ಕೂಡ ಮಾಡಿದ್ದಾರೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಅನ್ನುವ ಬಾಂಬ್ ಅನ್ನು ಸಿಡಿಸಿದ್ದಾರೆ। ಈಗ ಅದೇ ಸಮಯ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಎಲ್ಲಾ ದಾಖಲೆಗಳನ್ನು ರಿಲೀಸ್ ಮಾಡ್ತೀನಿ ಅನ್ನೋದರ ಜೊತೆಗೆ ಅಂಬರೀಶ್ ಅವರು ಸಂಸದರಾಗಿದ್ದಂತ ಸಂದರ್ಭದಲ್ಲೇ ಅಕ್ರಮ ಗಣಿಗಾರಿಕೆ ನಡೀತಾ ಇತ್ತು ಅನ್ನೋದನ್ನ ಕೂಡ ಹೇಳಿದ್ದಾರೆ। 2007 ರವರೆಗೂ ಕೂಡ ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿತ್ತು, ಅಂಬರೀಶ್ ಬಂದು ಅಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ರು ಅನ್ನೋದರ ಜೊತೆಗೆ ಬೆಂಗಳೂರಿನ ಸ್ಟಾರ್ ಹೋಟೆಲ್ ಅಲ್ಲಿ ಏನು ಆಗಿದೆ, ನಿಮ್ಮ ಎಡಬಲದಲ್ಲಿ ಇದ್ದಂತವರು ಯಾವ ರೀತಿಯ ಮಾತನಾಡಿದ್ದಾರೆ ಅನ್ನೋದರ ಬಗ್ಗೆ ಕೂಡ ದಾಖಲೆಗಳನ್ನು ರಿಲೀಸ್ ಮಾಡ್ತೀನಿ ಅಂತ ಹೇಳಿ ರವೀಂದ್ರ ಶ್ರೀಕಂಠಯ್ಯ ಅವರು ಈಗ ಸುಮಲತಾ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ। ಎಲ್ಲಾ ವಿಡಿಯೋಗಳು ಕೂಡ ನನ್ನ ಬಳಿ ಇದೆ, ಅಂದ್ರೆ ಅಂಬರೀಶ್ ಅವರು ಬಂದಂತ ಸಂದರ್ಭ, ಅಲ್ಲಿಗೆ ಭೇಟಿ ಕೊಟ್ಟಂತ ಸಂದರ್ಭ ಆಗಿರಬಹುದು, ಆಗ ಅಕ್ರಮ ಗಣಿಗಾರಿಕೆ ನಡೀತಾ ಇದ್ದಂತ ಸಂದರ್ಭ, ಎಲ್ಲದರ ಬಗ್ಗೆ ಕೂಡ ನನ್ನ ಹತ್ರ ವಿಡಿಯೋ ದಾಖಲೆ ಇದೆ, ಅದನ್ನ ಕೂಡ ನಾನು ರಿಲೀಸ್ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ। ಜೊತೆಗೆ ಸಮಯ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಬಾಂಬ್ ಅನ್ನು ಹಾಕಿದ್ದಾರೆ। ಪ್ರಮುಖವಾಗಿ ಏನೇನು ಆಗಿದೆ, ಎಲ್ಲೆಲ್ಲಿ ಏನೇನು ನಡೆದಿದೆ, ಯಾವ್ಯಾವ ಹೋಟೆಲ್ ಅಲ್ಲಿ ಏನಾಗಿದೆ ಅದನ್ನ ಕೂಡ ದಾಖಲೆ ಸಮೇತವಾಗಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ। ನೀವು ಇರೋ ರಾಜಕೀಯದಲ್ಲಿ ನೀವು ಮಂತ್ರಿ ಅಂಬರೀಶ್ ಅವರು ವಸತಿ ಸಚಿವರಾಗಿದ್ರಲ್ಲ, ಆ ಕಡೆ ದಿನಗಳಲ್ಲಿ ನಿಮ್ಮ ಪಾತ್ರ ಇತ್ತಲ್ಲ ಅಮೋಘವಾದ ಪಾತ್ರ, ಅದರದೆಲ್ಲ ನೆನೆಸ್ಕೋಬೇಕಾಗ್ತದೆ। ಏನಿವತ್ತು ವಹಿವಾಟು ನಡೀತಿದೆಯಲ್ಲ, ಆ ವಹಿವಾಟು ಬಗ್ಗೆನೂ ಚರ್ಚೆ ಮಾಡಬೇಕಾಗ್ತದೆ ಮುಂದೊಂದು ದಿವಸದಲ್ಲಿ, ನೀವೇನಾದ್ರು ತಪ್ಪೆಜ್ಜೆಗಳಿಟ್ಟರೆ। ಹಾಗಾಗಿ ಇನ್ನು ಮುಂದೇನಾದ್ರು ಸ್ವಲ್ಪ ಜವಾಬ್ದಾರಿ ಇಟ್ಕೊಂಡು ಮಾತಾಡಿ, ಸಹೋದರ ಅಂತ ಬೇರೆ ಕರೆದಿದ್ದೀರಿ, ನಂದು ಒಂದು ಜವಾಬ್ದಾರಿ ಅವರ ಸೌಖ್ಯ ನೋಡ್ಕೊಳ್ಳುವಂಥದ್ದು, ಇನ್ನು ಮುಂದೇನಾದ್ರು ಇಂಥ ನಟೋರಿಯಸ್ ಬಿಹೇವಿಯರ್ಗಳನ್ನ ಬಿಟ್ಟು ಸಭ್ಯವಾಗಿ ಬದಲು ರೈತಾಪಿ ವರ್ಗ ಬಡವರ್ಗದ ಜೊತೆಯಲ್ಲಿ ಮಿಕ್ಸಾಗೋದನ್ನು ಕಲಿತು। ಶಾಸಕರೋ ಭಯೋತ್ಪಾದಕರೋ ಅನ್ನುವಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಲತಾ ವಿರುದ್ಧ ರವೀಂದ್ರ ಶ್ರೀಕಂಠಯ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ। ನೀವು ಸಿನಿಮಾದವರು, ಯಾವ ವಿಚಾರವನ್ನಾದ್ರೂ ತಿರುಚ್ತೀರಿ ಅನ್ನೋದನ್ನ ಹೇಳಿದ್ದಾರೆ। ನಿನ್ನೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಸಿನಿಮಾಕ್ಕಿಂತಲೂ ಭೀಕರ ಆಗಿತ್ತು ಅನ್ನುವಂತಹ ವಿಚಾರವನ್ನ ಏನು ಸುಮಲತಾ ಅವರು ಹೇಳಿದ್ರು, ಇದಕ್ಕೆ ಇವತ್ತು ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ರವೀಂದ್ರ ಶ್ರೀಕಂಠಯ್ಯ ಅವರು। ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ, ನಿಖಿಲ್ ಕುಮಾರಸ್ವಾಮಿ ನಮ್ಮ ಮಿಸೈಲ್, ಇಂತಹ ಹಲವು ಮಿಸೈಲ್ ನಮ್ಮ ಪಕ್ಷದಲ್ಲಿವೆ, ಸಂದರ್ಭ ಬಂದಾಗ ಪ್ರಯೋಗಿಸ್ತೇವೆ ಅಂತ ಹೇಳಿ ರವೀಂದ್ರ ಶ್ರೀಕಂಠಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಏನು ಇಷ್ಟು ನಟೋರಿಯಸ್ ಬುದ್ಧಿ ಇರುವವರಿಗೆ ಏನ್ ಹೇಳೋದು? ಕನ್ನಂಬಾಡಿಯಲ್ಲಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಈಗಾಗಲೇ ಹೇಳಿಕೆಯನ್ನ ನೀಡಿದ್ದಾರೆ। ವಿಚಾರಗಳನ್ನ ಮಾತನಾಡಿದ್ದಾರೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು, ಸುಮಲತಾ ಸಿನಿಮಾದಿಂದ ಬಂದವರು ಅನ್ನುವಂತಹ ವಿಚಾರದ ಜೊತೆಗೆ ನಿನ್ನೆ ಯಾವ ರೀತಿಯಾದಂತಹ ಹೇಳಿಕೆಯನ್ನ ಸುಮಲತಾ ಅವರು ಕೊಟ್ಟರು, ಪ್ರಮುಖವಾಗಿ ಭಯೋತ್ಪಾದಕರು ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ದಾರೆ, ಆ ಒಂದು ಸಿನಿಮಾದ ವಿಚಾರವನ್ನು ಅವರು ಪ್ರಸ್ತಾಪ, ಸಿನಿಮಾಗಿಂತಲೂ ಭೀಕರ ಆಗಿತ್ತು ಅಲ್ಲಿನ ಸಿಚುವೇಶನ್ ಅನ್ನೋದನ್ನ ಏನು ಸುಮಲತಾ ಅವರು ಹೇಳಿದ್ರು, ನೀವು ಸಿನಿಮಾದವರು ಹೇಗೆ ಬೇಕಾದ್ರೂ ತಿರುಚ್ತೀರಿ ಅನ್ನುವಂತಹ ಮಾತನ್ನ ಜೆಡಿಎಸ್ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಹೇಳಿದ್ದಾರೆ। ಸುಮಲತಾ ಅವರು ಸಿನಿಮಾದಿಂದ ಬಂದವರು, ಹಾಗಾಗಿ ಅವರು ಕೂಡ ಯಾವ ವಿಚಾರವನ್ನಾದ್ರೂ ಕೂಡ ತಿರುಚುವಂತಹ ಸಾಮರ್ಥ್ಯ ಇದೆ ಅವರಿಗೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ। ಅವರಿಗೆ ನಟೋರಿಯಸ್ ಬುದ್ಧಿ ಇದೆ ಅನ್ನೋದನ್ನ ರವೀಂದ್ರ ಶ್ರೀಕಂಠಯ್ಯ ಹೇಳಿದ್ದಾರೆ ಈಗಾಗಲೇ। ಪ್ರಮುಖವಾಗಿ ನಿನ್ನೆ ಸುಮಲತಾ ಅವರು ಕೊಟ್ಟಂತಹ ಒಂದಷ್ಟು ಹೇಳಿಕೆಗಳಿಗೆ, ಅಲ್ಲಿ ಆದ ನಂತರ ಅಲ್ಲಿ ಎಲ್ಲ ಭೇಟಿ ಕೊಟ್ಟ ನಂತರ ಕೊಟ್ಟಂತಹ ಮಾತುಗಳಿಗೆ, ಹೇಳಿಕೆಗಳಿಗೆ ಈಗಾಗಲೇ ಈ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ। ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನೀಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ। ಸುನೀಲ್, ಈ ಒಂದು ವಿಚಾರ, ಈಗ ಮಂಡ್ಯದ ವಿಚಾರ, ಎಚ್ ಡಿ ಕುಮಾರಸ್ವಾಮಿ ಹಾಗೇನೆ ಸುಮಲತಾ ಅವರ ಈ ಒಂದು ವಿಚಾರ, ಜೊತೆಗೆ ಜೆಡಿಎಸ್ ಶಾಸಕರ ವಿಚಾರ ಬಹಳ ತಾರಕಕ್ಕೆ ಏರ್ತಾ ಇದೆ, ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ। ಸೊ ಇವತ್ತು ರವೀಂದ್ರ ಶ್ರೀಕಂಠಯ್ಯ ಅವರು ಯಾವ ರೀತಿಯಂತಹ ದಾಖಲೆಗಳ ಬಗ್ಗೆ ಮಾತನಾಡಿದ್ದಾರೆ? ಖಂಡಿತ ನವಿತಾ, ಏನು ಮಂಡ್ಯ ಜಿಲ್ಲೆಯಲ್ಲಿ ರಾಜಕಾರಣ ನಿಜಕ್ಕೂ ಒಂದ್ ರೀತಿ ಇದು ವೈಯಕ್ತಿಕ ಒಂದು ಪ್ರತಿಷ್ಠೆಗೆ ಕಾರಣವಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ। ಯಾಕೆಂದ್ರೆ ಏನು ರಾಜಕೀಯ ವ್ಯಕ್ತಿಗಳ ನಡುವಿನ ವಾಕ್ ಸಮರ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಒಬ್ಬರು ಒಬ್ಬರ ಮೇಲೆ ಒಂದು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ। ಮೊದಲಿಗೆ ಏನು ಕೆ ಆರ್ ಎಸ್ ಬಿರುಕು ವಿಚಾರ
ಚರ್ಚೆಗೆ ಗ್ರಾಸವಾಗಿತ್ತು. ಅದಾದ ಬಳಿಕ ಏನು ಗಣಿ ಅಕ್ರಮ ಗಣಿ ನಡೀತಾ ಇರತಕ್ಕಂತ ವಿಚಾರವಾಗಿ ಅದು ಕೂಡ ಒಂದು ಚರ್ಚೆಗೆ ಗ್ರಾಸವಾಗಿತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಸುಮಲತಾ ಅಂಬರೀಶ್ ಏನಿದ್ದಾರೆ ಇವರ ಮತ್ತು ಜೆಡಿಎಸ್ ನಾಯಕರ ನಡುವೆ ವಾಕ್ಸಮರಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಇದು ಜೊತೆಗೆ ಪ್ರತಿಷ್ಠೆಗೂ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಬ್ಬರು ಒಂದು ಹೇಳಿಕೆಯನ್ನ ಕೊಟ್ರೆ ಮತ್ತೆ ಆ ಒಂದು ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ಳುವಂತದ್ದು, ಮತ್ತೊಬ್ಬರು ಹೇಳಿಕೆಯನ್ನ ಕೊಡುವಂತದ್ದು, ಇದು ಎಲ್ಲೋ ಒಂದ್ ಕಡೆ ಜಿಲ್ಲೆಯ ರಾಜಕಾರಣದಲ್ಲಿ ವಾಕ್ಸಮರಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಿನ್ನೆ ಸುಮಲತಾ ಅಂಬರೀಶ್ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಇರತಕ್ಕಂತ ಅನೇಕ ಅಕ್ರಮ ಗಣಿಗಾರಿಕೆ ಪ್ರದೇಶಗಳಿಗೆ ಭೇಟಿಯನ್ನ ಕೊಟ್ಟಿದ್ರು. ಈ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ರು. ಜೊತೆಗೆ ಬೇನಾಮಿ ಹೆಸರಲ್ಲಿ ಪ್ರಭಾವಿ ವ್ಯಕ್ತಿಗಳೇ ಇಲ್ಲಿ ಒಂದು ಅಕ್ರಮ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂತ ಹೇಳಿಕೆಯನ್ನ ಕೊಟ್ಟಿದ್ರು. ಹೀಗಾಗಿ ಇದಕ್ಕೆ ಪ್ರತಿಯಾಗಿ ಇವತ್ತು ರವೀಂದ್ರ ಶ್ರೀಕಂಠೆಯವರು KRS ಡ್ಯಾಂ ವೀಕ್ಷಣೆಯನ್ನ ಮಾಡಿರ್ತಕ್ಕಂಥದ್ದು, ಅಂದ್ರೆ KRS ಡ್ಯಾಂ ಬಿರುಕು ಬಿಟ್ಟಿದೆ ಅಂತಕ್ಕಂಥ ವಿಚಾರವನ್ನ ಸುಮಲತಾ ಅಂಬರೀಶ್ ಅವರು ಹೇಳಿದ್ರು. ಆದ್ರೆ JDF ನಾಯಕರು ಮತ್ತೆ ಅಧಿಕಾರಿ ವರ್ಗದವರು KRS ಡ್ಯಾಂ ಬಿರುಕು ಬಿಟ್ಟಿಲ್ಲ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ರು. ಹೀಗಾಗಿ ಇವತ್ತು ಖುದ್ದು ರವೀಂದ್ರ ಶ್ರೀಕಂಠೆಯವರು ಡ್ಯಾಂ ವೀಕ್ಷಣೆಗೆ ಅಂತ ತೆರಳಿರ್ತಕ್ಕಂಥದ್ದು ನವಿತಾ. ಓಕೆ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ. ಡ್ಯಾಂ ಬಿರುಕು ಬಿಟ್ಟಿದೆ ಅನ್ನೋದು ಸರಿಯಲ್ಲ, ಬಿರುಕು ಬಿಟ್ಟಿಲ್ಲ ಅಂತ ಅಧಿಕಾರಿಗಳೇ ಹೇಳಿದ್ದಾರೆ ಅಂತ ಹೇಳಿ ಸಂಸದೆ ಸುಮಲತಾ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಹರಿಹಾಯ್ದಿದ್ದಾರೆ. ಡ್ಯಾಂ ಬಿರುಕು ಬಿಟ್ಟಿದೆ ಅನ್ನೋದಂತಹ ಮಾತು ಸರಿಯಲ್ಲ, ಯಾಕಂದ್ರೆ ಬಿರುಕು ಬಿಟ್ಟಿಲ್ಲ ಅನ್ನೋದನ್ನ ಅಧಿಕಾರಿಗಳೇ ಹೇಳಿದ್ದಾರೆ ಅಂತ ಹೇಳಿ ಸುಮಲತಾ ವಿರುದ್ಧ ಹರಿಹಾಯ್ದಿದ್ದಾರೆ ಪ್ರತಾಪ್ ಸಿಂಹ. ರಾಜಕೀಯವಾಗಿ ಏನು ಬೇಕಾದ್ರೂ ಹೇಳಿಕೆಗಳನ್ನ ಕೊಡಬಹುದು, ಇದೊಂದು ರಾಜಕೀಯ ಅಷ್ಟೇ ಅಂತ ಹೇಳಿದ್ದಾರೆ ಪ್ರತಾಪ್ ಸಿಂಹ. ಅಧಿಕಾರಿಗಳ ಜೊತೆಗೆ ನಾನು ಮಾತನಾಡಿದ್ದೇನೆ, ಸಮಸ್ಯೆ ಏನು ಆಗಿಲ್ಲ, ಯಾವುದೇ ರೀತಿಯದು ಬಿರುಕು ಬಿಟ್ಟಿಲ್ಲ, ಈ ರೀತಿಯಾದಂತಹ ಹೇಳಿಕೆ ಕೊಡುವುದು ಸರಿಯಲ್ಲ ಅಂತ ಹೇಳಿ ಸಂಸದ ಪ್ರತಾಪ್ ಸಿಂಹ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಲತಾ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಸೀಪೇಜ್ ವಿಷಯದಲ್ಲಿ ಸುದ್ದಿ ಆಗುತ್ತೆ, ಯಾವುದೇ ಡ್ಯಾಮ್ ಈಗ ತಗೊಂಡೋಗಿ ಅದು ಸಿಮೆಂಟ್ ಅಲ್ಲಿ ಕಟ್ಟಿರಿ ಅಥವಾ ಸುಣ್ಣವನ್ನು ಮಿಕ್ಸ್ ಮಾಡಿ ಕಟ್ಟಿರುವಂತ ಡ್ಯಾಮ್ಗಳಿರ್ಬೋದು, ಸೀಪೇಜ್ ಅನ್ನೋದು ಬಹಳ ಸಾಮಾನ್ಯ ಇದು. ಆದರೆ ಸೀಪೇಜ್ ಆಗಿದೆ ಅಂದರೆ ನೀರು ಕೆಳಗಡೆ ಒಂಥರ ಹೊರತ ರೀತಿನ ಹರಿದು ಹೋಗ್ತಿದೆ ಅನ್ನೋ ಕಾರಣಕ್ಕೆ ಡ್ಯಾಮೇ ಏನೋ ಬಿರುಕು ಬಿಟ್ಟಿದೆ ಅಂತಲೋ ಡ್ಯಾಮೇಜ್ ಆಗಿದೆ ಅಂತಲೋ ಏನೋ ಹೇಳೋ ಅಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿನ ಏನು ಕಾವೇರಿ ನೀರಾವರಿ ನಿಗಮದವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಏನೋ ಡ್ಯಾಮಿಗೆ ಡ್ಯಾಮಲ್ಲಿ ಏನು ಬಿರುಕು ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ, ಯಾಕೆಂತಂದರೆ ಇಂಜಿನಿಯರ್ಸ್ ಅವ್ರು ಇರ್ತಾರೆ, ಎಕ್ಸ್ಪರ್ಟ್ಸ್ ಅವ್ರು ಇರ್ತಾರೆ. ಹಾಗಾಗಿ ಇಲ್ಲಿ ರಾಜಕೀಯವಾಗಿ ಯಾರೋ ಏನೋ ಹೇಳಿಕೆಯನ್ನು ಕೊಡ್ಬೋದು, ಆದರೆ ಅಲ್ಲಿ ನಮಗೆ ತಿಳಿದ ಮಾಹಿತಿಯ ಪ್ರಕಾರವಾಗಿ ನಾವು ಅಲ್ಲಿನ ಏನು ಕಾವೇರಿ ನೀರಾವರಿ ನಿಗಮದವ್ರು ಇರ್ಬೋದು, ಅಲ್ಲಿನ ಚೀಫ್ ಇಂಜಿನಿಯರ್ ಶಂಕರಗೌಡರು ಇರ್ಬೋದು, ಪ್ರತಿಯೊಬ್ಬರ ಹತ್ರ ಕೇಳಿದಂಥ ಮಾಹಿತಿ ಪ್ರಕಾರ ಅಲ್ಲಿ ಏನು ಸದ್ಯಕ್ಕೆ ಸಮಸ್ಯೆ ಏನು ಕಾಣಿಸ್ತಾರೆ. ತಂದೆಯನ್ನೇ ಹೊರ ಹಾಕಿದ ಮಗನನ್ನ ಬಂಧನ ಮಾಡಲಾಗಿದೆ, ಪುತ್ರನನ್ನ ಬಂಧಿಸಿದ್ದಾರೆ ರಾಮನಗರ ಟೌನ್ ಪೊಲೀಸರು. ಸಿಂಗ್ರಿ ಭೋವಿ ದೊಡ್ಡಿ ಗ್ರಾಮದಲ್ಲಿ ಈಗ ಪೊಲೀಸರು ಬಂಧಿಸಿದ್ದಾರೆ ಮಗನನ್ನ. ತಂದೆಯನ್ನೇ ಹೊರ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಗನನ್ನ ಅರೆಸ್ಟ್ ಮಾಡಲಾಗಿದೆ. ಸಿಂಗ್ರಿ ಭೋವಿ ದೊಡ್ಡಿ ಗ್ರಾಮದಲ್ಲಿ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ತಂದೆ ತಿಮ್ಮಯ್ಯನನ್ನ ಮನೆಯಿಂದ ಹೊರ ಹಾಕಿದ್ದ ಮಗ ವೈಯಕ್ತಿಕ ಕಾರಣಕ್ಕಾಗಿ ಅಪ್ಪನ ಜೊತೆ ಜಗಳವನ್ನ ಮಾಡಿದ್ದ, ಬೇರೆಯವರ ಆಶ್ರಯದಲ್ಲಿ ಇದ್ರು ತಂದೆ ತಿಮ್ಮಯ್ಯ ಅವರು. ಈ ಹಿನ್ನೆಲೆಯಲ್ಲಿ ಈಗ ಮಗನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಆತನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ವೈಯಕ್ತಿಕ ಕಾರಣಕ್ಕಾಗಿ ತನ್ನ ತಂದೆಯನ್ನೇ ಮಗ ಹೊರಗಡೆ ಹಾಕಿದ್ದ, ಬೇರೆಯವರ ಆಶ್ರಯದಲ್ಲಿದ್ರು ತಂದೆ ತಿಮ್ಮಯ್ಯ ಅವರು. ತಂದೆಯನ್ನ ಹೊರ ಹಾಕಿದ ಮಗನನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ತಮ್ಮ ಮುಪ್ಪಿನ ಕಾಲದಲ್ಲಿ ಮಕ್ಕಳು ನಮ್ಮನ್ನ ನೋಡ್ಕೊಳ್ತಾರೆ ಅಂತ ಹೇಳಿ ಎಷ್ಟೋ ತಂದೆ ತಾಯಿಯರು ಕನಸು ಕಟ್ಕೊಂಡಿರ್ತಾರೆ ಅಥವಾ ಆ ಒಂದು ಆಸೆಯನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಇಂತಹ ಮಕ್ಕಳು ಇದ್ರೆ ಯಾವ ರೀತಿ ಅಂತ ಸಿಚುವೇಶನ್ ಇರುತ್ತೆ ಅನ್ನೋದಕ್ಕೆ ಈ ಒಂದು ದೃಶ್ಯವೇ ಸಾಕ್ಷಿ ಆಗತ್ತೆ. ತನ್ನ ಹೆತ್ತ ತಂದೆಯನ್ನೇ ಈ ಪಾಪಿ ಮಗ ಮನೆಯಿಂದ ಹೊರ ಹಾಕಿದಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಗನನ್ನ ಅರಿಸ್ತಾರೆ. ನೀಡಿದೆ ಎಫ್
ಎಫ್ಐಆರ್ ದಾಖಲಿಸಲು ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಟಿಜೆ ಅಬ್ರಹಾಂ ಸಲ್ಲಿಸಿದಂತಹ ದೂರನ್ನ ಈಗ ವಜಾಗೊಳಿಸಿದ್ದು ಸಿಎಂ ಕುಟುಂಬದ ವಿರುದ್ಧ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಬೇಕು ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ದೂರನ್ನ ಸಲ್ಲಿಸಿದ್ರು. ಆದರೆ ಇದೀಗ ಈ ಒಂದು ದೂರನ್ನೇ ಈಗ ವಜಾಗೊಳಿಸಲಾಗಿದೆ. ಎಫ್ಐಆರ್ ದಾಖಲಿಸಲು ಕೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನ ನೀಡಿದೆ. ಎಫ್ಐಆರ್ ದಾಖಲಿಸುವಂತೆ ಕೋರಿದ್ದ ಟಿಜೆ ಅಬ್ರಹಾಂ ಅವರ ಈ ಒಂದು ಅರ್ಜಿಯನ್ನೇ ವಜಾಗೊಳಿಸಲಾಗಿದೆ. ಪಿಸಿಆರ್ ನ್ಯಾಯಮೂರ್ತಿ ಜಯಂತ್ ಅವರು ಕುಮಾರ್ ಅವರಿದ್ದಂತಹ ಮಹತ್ವದ ಆದೇಶ, ಬಿಎಸ್ವೈ ಸೇರಿ 9 ಮಂದಿಯ ವಿರುದ್ಧ ದೂರನ್ನ ದಾಖಲಿಸಲಾಗಿತ್ತು. ಖಾಸಗಿ ದೂರ ಹಾಗೆಯೇ ದೂರನ್ನ ಆ ಒಂದು ವಾದವನ್ನ ಆಲಿಸಿ ಆದೇಶವನ್ನ ಕಾಯ್ದಿರಿಸಿತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲು ನಿರಾಕರಿಸಿದ್ರು ರಾಜ್ಯಪಾಲರು. ಇದೀಗ ಟಿಜೆ ಅಬ್ರಹಾಂ ಸಲ್ಲಿಸಿದಂತಹ ದೂರನ್ನ ವಜಾಗೊಳಿಸುವುದರ ಮೂಲಕ ಸಿಎಂ ಬಿಎಸ್ವೈಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. 9 ಮಂದಿ ವಿರುದ್ಧ ದೂರು ಸಲ್ಲಿಸಿದಂತಹ ಅರ್ಜಿಯನ್ನೇ ವಜಾಗೊಳಿಸಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಸಲ್ಲಿಸಿದ್ದ ಪಿಸಿಆರ್ ಇದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈ ಮೂಲಕ ಈಗ ಸಿಎಂ ಬಿಎಸ್ವೈಗೆ ಒಂದು ದೊಡ್ಡ ಮಟ್ಟದಂತಹ ರಿಲೀಫ್ ಸಿಕ್ಕಂತಾಗಿದೆ, ಯಾಕಂದ್ರೆ ಇದು ಒಂದು ಬೇರೆದ್ದೇ ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ಸಂಕಷ್ಟವನ್ನು ತಂದೊಡ್ಡುವಂತಹ ಸಿಚುವೇಶನ್ ಕೂಡ ನಿರ್ಮಾಣ ಆಗಿತ್ತು ಅಂತ ಹೇಳಿ. ಖಂಡಿತವಾಗಿಯೂ ನವಿತಾಜನ್, ಯಾಕಂತ ಹೇಳಿದ್ರೆ ಇವತ್ತು ಎರಡು ಪ್ರಕರಣಗಳು ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಎರಡು ಪ್ರಕರಣಗಳು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇರುವಂತದ್ದು. ಈಗಾಗಲೇ ಇವತ್ತು ಒಂದು ಪ್ರಕರಣಕ್ಕೆ ಕೆಲವೊಂದು ಕಡೆ ಜನಪ್ರತಿನಿಧಿ ನ್ಯಾಯಾಲಯ ಇತಿಸ್ಕಿ ಆಡಿದೆ. ಆ ಮುಖಾಂತರ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬೆಳ್ಳಂದೂರು ಡಿನೋಟಿಫಿಕೇಶನ್ ಪ್ರಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಒಟ್ಟು 9 ಮಂದಿ ವಿರುದ್ಧ ದಾಖಲಾಗಿದ್ದ ಖಾಸಗಿ ದೂರನ್ನ ಕೆಲವೊಂದ್ ಕಡೆ ಆ ಸಂಬಂಧಪಟ್ಟಾಗಿ ಎಫ್ಐಆರ್ ಅನ್ನ ದಾಖಲಿಸ್ಬೇಕಂತೇಳಿ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಅವರು ಪಿಸಿಆರ್ ಅನ್ನ ಕಲಿಸಿದ್ರು. ಈ ಸಂಬಂಧಪಟ್ಟಾಗೆ ವಾದವನ್ನು ಆಲಿಸಿದಂತ ನ್ಯಾಯಮೂರ್ತಿ ಜಯಂತ್ ಕುಮಾರ್ ಅವರು ಇವತ್ತು ಮಹತ್ವದ ಆದೇಶವನ್ನ ನೀಡಿರುವಂತದ್ದು. ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಸಲ್ಲಿಸಿದ ಪಿಸಿಆರ್ ಅನ್ನು ವಜಾಗೊಳಿಸಿರ್ತಕ್ಕಂಥ ನ್ಯಾಯಾಲಯ ಜನಪ್ರತಿನಿಧಿ ನ್ಯಾಯ ಪ್ರಾಸಿಕ್ಯೂಷನ್ ಕೂಡ ಅನುಮತಿ ನೀಡಲು ಇದೇ ಸಂದರ್ಭದಲ್ಲಿ ರಾಜ್ಯಪಾಲರು ಕೂಡ ನಿರಾಶಿದ್ರು. ಹಾಗಾಗಿ ಎಫ್ಐಆರ್ ದಾಖಲಿಕ್ಕೆ ಯಾವುದೇ ರೀತಿ ಅನುವು ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆದೇಶವನ್ನು ಮಾಡುವ ಮುಖಾಂತರ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಮೊದಲ ಹಂತದ ಅತಿ ದೊಡ್ಡ ರಿಲೀಫ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಆ ಮುಖಾಂತರ ಟಿಜೆ ಅಬ್ರಹಾಂ ಸಲ್ಲಿಸಿದಂತ ಪಿಸಿಆರ್ ಅನ್ನ ನ್ಯಾಯಮೂರ್ತಿ ಜಯಂತ್ ಕುಮಾರ್ ಅವರು ವಜಾ ಮಾಡಿದ್ದಾರೆ ಅಂತ ವಜಾ ಮಾಡಿದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18 ನ ಈ ಆಶಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವಂತಹ ಜಾಗೃತಿಯನ್ನ ಮೂಡಿದೆ ಅನ್ನುವಂತಹ ಮಾಹಿತಿಯನ್ನ ನೋಡ್ತಾ ಈಗ ಒಂದು ಸ್ಮಾಲ್ ಬ್ರೇಕ್. ಸಿಚುವೇಶನ್ ಮತ್ತೆ ಅಲಾರ್ಮಿಂಗ್ ಆಗಿದೆ. ನಮ್ಮಲ್ಲಿ ಇನ್ನು ಕೆಲವರು ಮಾಸ್ಕ್ ನ ಹಾಕದೆ ಸುತ್ತಾಡ್ತಿದ್ದಾರೆ, ತಮ್ಮನ್ನ ತಮ್ಮವರನ್ನ ಅಪಾಯಕ್ಕೆ ತಳ್ತಾ ಇದ್ದಾರೆ. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ ಕೊರೋನಾ ಸಂಖ್ಯೆ ಮತ್ತೆ ಏರಿಕೆ ಆಗ್ತಿದೆ ಅಂತ. ವ್ಯಾಕ್ಸಿನ್ ಬಂತು ಅಂತ ಕೇರ್ಲೆಸ್ ಆಗ್ಬೇಡಿ, ಇನ್ನೂ ಕೂಡ ಎಚ್ಚರಿಕೆ ಅಗತ್ಯ. ಕೋವಿಡ್ ನಿಯಮಗಳನ್ನ ಪಾಲಿಸಿ, ಬದುಕಿ, ನಿಮ್ಮವರನ್ನ ಬದುಕಿಸಿಕೊಳ್ಳಿ. ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ನಮಗೆ ನಿಮ್ಮ ಮುಖ ತೋರಿಸಬೇಡಿ. ಹೈ ವೋಲ್ಟೇಜ್ ಮೆಗಾ ಪಾಲಿಟಿಕ್ಸ್. ಸೆನ್ಸೇಷನಲ್ ಸುದ್ದಿ ಹಿಂದಿನ ಸತ್ಯ. 24 hours ಆದ್ರೂ ನಮಗ್ ನ್ಯಾಯ ಇನ್ನೂ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ಬಿಡ್ತೀವಿ. ಹಳ್ಳಿ ಟು ದಿಲ್ಲಿ, ನ್ಯೂಸ್ 18 ಫೋಕಸ್. ವೀಕ್ಷಿಸಿ ಫೋಕಸ್ 18 ರಾತ್ರಿ 8:30. ವೆಲ್ಕಮ್ ಬ್ಯಾಕ್.
ಕೇಂದ್ರ ಸಚಿವರಾಗಿ ಎ ನಾರಾಯಣಸ್ವಾಮಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ರಾಜ್ಯ ಖಾತೆಯ ಸಚಿವರಾಗಿ ಎ ನಾರಾಯಣಸ್ವಾಮಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅಧಿಕಾರ ಸ್ವೀಕಾರ ಕಾರ್ಯಕ್ರಮದಲ್ಲಿ ಕೆಲವು ಆಪ್ತರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಕೆಲವು ಆಪ್ತರಿಗೆ ಅಲ್ಲಿ ಅವಕಾಶವನ್ನು ನೀಡಲಾಗಿತ್ತು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ರಾಜ್ಯ ಸಚಿವರಾಗಿ ಇವತ್ತು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಎ ನಾರಾಯಣಸ್ವಾಮಿಯವರು. ಎ ನಾರಾಯಣಸ್ವಾಮಿಯವರು ನಿನ್ನೆ ಕೇಂದ್ರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ರು. ಅದರ ಜೊತೆಗೆ ನಿನ್ನೆ ರಾತ್ರಿಯ ಖಾತೆಯನ್ನು ಕೂಡ ಹಂಚಿಕೆ ಮಾಡಲಾಗಿತ್ತು. ಈ ಖಾತೆಯ ಪ್ರಕಾರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ರಾಜ್ಯ ಖಾತೆ ಸಚಿವರಾಗಿ ಅಧಿಕಾರವನ್ನು ಇವತ್ತು ಅವರು ಸ್ವೀಕರಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಯಿಂದ ಕೊರೋನಾ ರೂಲ್ಸ್ ಅನ್ನ ಬ್ರೇಕ್ ಮಾಡಲಾಗಿದೆ. ನುಂಗಲಿ ಗ್ರಾಮಕ್ಕೆ ಆಗಮಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಕೋಲಾರದ ಹಲವು ಕಡೆ ಫುಡ್ ಕಿಟ್ಗಳನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಕ್ರೇನ್ ಮೂಲಕ ಹೂವಿನ ಹಾರವನ್ನ ಹಾಕಿ ಅವರಿಗೆ ಭರ್ಜರಿ ಸ್ವಾಗತವನ್ನ ನೀಡಲಾಗಿದೆ. ಅಲ್ಲಿ ಯಾವುದೇ ರೀತಿಯಲ್ಲೂ ಶಾರೀರಿಕ ಅಂತರವೇ ಇರಲಿಲ್ಲ. ಶಾರೀರಿಕ ಅಂತರವನ್ನೇ ಮರ್ತಿದ್ದಾರೆ ಅಲ್ಲಿ ಜೆಡಿಎಸ್ ನಾಯಕರು. ಮಾಸ್ಕ್ ಕೂಡ ಹಾಕದೆ ರೂಲ್ಸ್ ಅನ್ನ ಬ್ರೇಕ್ ಮಾಡಲಾಗಿದೆ. ಕೋಲಾರದ ಹಲವು ಕಡೆಗಳಲ್ಲಿ ಫುಡ್ ಕಿಟ್ಗಳನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಕಾಣಿಸ್ತಾ ಇರಲಿಲ್ಲ, ಜೊತೆಗೆ ಮಾಸ್ಕ್ ಅನ್ನ ಕೂಡ ಧರಿಸಿರಲಿಲ್ಲ. ಈಗಾಗಲೇ ಎರಡನೇ ವೇವ್ ಮುಗಿತಾ ಬರುವಂತಹ ಸಂದರ್ಭದಲ್ಲಿ, ಮೂರನೇ ಅಲೆಯ ಆತಂಕ ಇರುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕು. ಪ್ರಮುಖವಾಗಿ ಜನಪ್ರತಿನಿಧಿಗಳು ಎಲ್ಲರಿಗೂ ಕೂಡ ಮಾದರಿಯಾಗುವಂತಹವರು. ಆದರೆ ಇದೀಗ ಅಲ್ಲಿ ಕೊರೋನಾ ರೂಲ್ಸ್ ಅನ್ನೇ ಬ್ರೇಕ್ ಮಾಡಲಾಗಿದೆ. ಯಾವುದೇ ರೀತಿಯ ಮಾರ್ಗಸೂಚಿಯನ್ನು ಅಲ್ಲಿ ಪಾಲನೆ ಮಾಡಲಾಗಿಲ್ಲ, ಉಲ್ಲಂಘನೆ ಮಾಡಲಾಗಿದೆ. ಹೂವಿನ ಹಾರ ಹಾಕಿ ಭರ್ಜರಿ ಸ್ವಾಗತ ಮಾಡೋದ್ರ ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಶಾರೀರಿಕ ಅಂತರ ಇರಲಿಲ್ಲ. ಗುಂಪು ಗುಂಪಾಗಿ ಜನ ಅಲ್ಲಿ ಇರೋದನ್ನ ನಾವು ಗಮನಿಸಬಹುದು. ಮಾಸ್ಕ್ ಅಂತೂ ಅಲ್ಲಿ ಕಾಣಿಸ್ತಾನೆ ಇಲ್ಲ. ಕೊಪ್ಪಳದ ಗಾಂಧಿನಗರದ ಇಬ್ಬರು ಬಡ ವಿದ್ಯಾರ್ಥಿನಿಯರು ಆನ್ಲೈನ್ ಕ್ಲಾಸ್ಗೆ ಮೊಬೈಲ್ ಇಲ್ಲ ಅಂತ ಹೇಳಿ ಅಳಲನ್ನ ತೋಡಿಕೊಂಡಿದ್ರು. ಭಿತ್ತಿ ಪತ್ರ ಹಿಡಿದು ಮೊಬೈಲ್ ಕೊಡಿಸುವಂತೆ ಕೇಳಿಕೊಂಡಿದ್ರು. ಯಾರಾದರೂ ಮೊಬೈಲ್ ಕೊಡಿಸಿದ್ರೆ ನಮ್ಮ ಆನ್ಲೈನ್ ಕ್ಲಾಸ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನ್ಯೂಸ್ 18 ಕನ್ನಡದ ಮೂಲಕ ಮನವಿ ಮಾಡಿದ್ರು. ಈಗ ಈ ಬಡ ವಿದ್ಯಾರ್ಥಿನಿಯರಿಗೆ ಎರಡು ಮೊಬೈಲ್ ಕೊಡಿಸೋದಕ್ಕೆ ಸಂಸದ ಸಂಗಣ್ಣ ಕರಡಿ ಮುಂದಾಗಿದ್ದಾರೆ. ಅಲ್ಲದೆ ಜಿಲ್ಲೆಯಲ್ಲಿ ಆನ್ಲೈನ್ ಶಿಕ್ಷಣಕ್ಕೆ ಇರುವ ತೊಂದರೆಯ ಬಗ್ಗೆ ಸಿಎಂ ಗಮನಕ್ಕೆ ತರಲಾಗುವುದು ಅಂತ ಸಂಗಣ್ಣ ಕರಡಿ ಹೇಳಿದ್ದಾರೆ. ಪ್ರೀತಿ ಮತ್ತು ಗಿರಿಜಾ ಅವ್ರ ಡಿಮ್ಯಾಂಡ್ ಸೂಕ್ತ ಇದೆ, ಶಿಕ್ಷಣಕ್ಕೋಸ್ಕರ ಕೇಳ್ತಿದ್ದಾರೆ ಮಕ್ಕಳು, ಅದನ್ನು ನಾನು ವ್ಯಕ್ತಿಗತವಾಗಿ ಪೂರೈಸ್ತಕ್ಕಂಥದ್ದು ಮಾಡ್ತೀನಿ. ಇವತ್ತು ಕರೆಕ್ಟ್ ಈಗ ಅನಿವಾರ್ಯ ಇದೆ, ಮತ್ತು ಯಾರು ಇದ್ದಂಥ ಉಳ್ಳವರು ಅದಕ್ಕೆ ಸಹಾಯ ಮಾಡಬೇಕಾಗುತ್ತೆ. ಸರ್ಕಾರನೂ ಒಂದು ಕಡೆ ಮಾಡ್ತಾ ಇದೆ, ಬಟ್ ನಮ್ಮಂಥವ್ರು ಕೂಡ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಯಾರು ಇವತ್ತು ಸ್ಥಿತಿವಂತರಿದ್ದಾರೆ ಅವರು ಕೂಡ ಅಂಥ ಮಕ್ಕಳಿಗೆ ತಮ್ಮ ಸರೌಂಡಿಂಗ್ ಇರ್ತಕ್ಕಂಥ ಮಕ್ಕಳಿಗೆ ಹೆಲ್ಪ್ ಮಾಡಿದ್ರೆ ಸಮಾಜದಲ್ಲಿ ಒಂದು ಅಲ್ಲ, ಅದನ್ನು ಮುಖ್ಯಮಂತ್ರಿಯವರು ಗಮನಕ್ಕೆ ತರ್ತಕ್ಕಂಥದ್ದು ಮಾಡ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಇಷ್ಟಿದ್ರೆ ಇಡೀ ರಾಜ್ಯದಲ್ಲಿ ಸುಮಾರು ಜನ ಇವತ್ತು ವಂಚಿತರಾಗಿರ್ತಾರೆ ಅಂತ ಅನಿಸ್ತದೆ. ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಕೊರೋನಾ ವ್ಯಾಕ್ಸಿನೇಷನ್ ಅಭಿಯಾನವನ್ನ ಇನ್ನಷ್ಟು ಬಲಗೊಳಿಸಲು ಮಕ್ಕಳು ಕೂಡ ಸಜ್ಜಾಗಿದ್ದಾರೆ. ಕರ್ನಾಲ್ನಲ್ಲಿ ಮಕ್ಕಳು ಎಂತಹ ಅದ್ಭುತಗಳನ್ನ ಮಾಡಿದ್ದಾರೆ ನೋಡಿ. ನಾವೆಲ್ಲ ಲಸಿಕೆ ತೆಗೆದುಕೊಳ್ಬೇಕು, ಮೂರನೇ ಅಲೆ ಬರ್ತಿದೆ, ಇದು ಮಕ್ಕಳ ಮೇಲೂ ಹೆಚ್ಚು ಪರಿಣಾಮ ಬೀರ್ತಿದೆ. 18 ವರ್ಷ ಮೇಲ್ಪಟ್ಟವರೆಲ್ಲ ಲಸಿಕೆ ತೆಗೆದುಕೊಳ್ಬೇಕಿದೆ, ಆದ್ರೆ ಇವರು ತಗೊಳ್ತಿಲ್ಲ. ಆದಷ್ಟು ಬೇಗ ಎಲ್ಲರೂ ಲಸಿಕೆಯನ್ನ ತೆಗೆದುಕೊಳ್ಳಿ, ಸರ್ಕಾರದ ನಿಯಮಗಳನ್ನ ಪಾಲಿಸಿ. ಮಕ್ಕಳು ಆಗಲೇ ಎಚ್ಚೆತ್ತುಕೊಂಡು ಜಾಗೃತಿ ಮೂಡಿಸುತ್ತಿದ್ದಾರೆ, ನೀವು ಈಗಷ್ಟೇ ಅದನ್ನ ಮಾಡ್ತಿದ್ದೀರಿ. ಆದ್ರೆ ಲಸಿಕೆ ತೆಗೆದುಕೊಳ್ಳುವುದು ವಿಳಂಬವಾಗ್ತಾನೆ ಇದೆ. ಲಸಿಕೆಗಳನ್ನು ತೆಗೆದುಕೊಳ್ಳುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ. ಇದರ ಹೊರತಾಗಿಯೂ ವ್ಯಾಕ್ಸಿನೇಷನ್ ನಿಂದ ದೂರವಿರೋರು ಇನ್ನೂ ಬಹಳಷ್ಟು ಜನರಿದ್ದಾರೆ. ಈ ಮಕ್ಕಳು ಅಂತಹ ಜನರನ್ನ ಪ್ರೇರೇಪಿಸುತ್ತಿದ್ದಾರೆ. ವ್ಯಾಕ್ಸಿನೇಷನ್ ಕೇಂದ್ರಕ್ಕೆ ಬಂದ ಈ ಮಕ್ಕಳು ಏನ್ ಹೇಳಿದ್ರು ನೀವೇ ಕೇಳಿ. ರಿಜಿಸ್ಟ್ರೇಷನ್ ಪೂಜ್ತೇ ಅಗರ್ ನೀ ಟೋಕನ್ ನಂಬರ್ ದೇತೆ
फिर यहाँ पर उनका नाम, उनकी एज और मोबाइल नंबर लिखते हैं। मैं जी यहाँ पे रजिस्ट्रेशन करने के बाद उनका आधार कार्ड देखता हूँ। किसी को पता नहीं था कि यहाँ वैक्सीनेशन लग रही है। फिर हमने दो कुछ आसपास वालों को बताया, उन्होंने और आसपास वालों को बताया, और ऐसे यहाँ बंदे आने शुरू हो गए। और अभी यहाँ डेली बहुत 100-200 बंदे आ जाते हैं, और अगर हम ऐसे ही करेंगे, तीन बंदे और तीन को बताएंगे, तो शायद ही वैक्सीनेशन कैंप जल्दी खत्म हो। ವ್ಯಾಕ್ಸಿನೇಷನ್ ಕೇಂದ್ರದ ಈ ಚಿತ್ರಣ ಹರಿಯಾಣದ ಕರ್ನಾಲ್ನದ್ದು. ಅಲ್ಲಿನ ಸಾಮಾಜಿಕ ಸಂಸ್ಥೆ ಸೇವಾ ಭಾರತಿ ವ್ಯಾಕ್ಸಿನೇಷನ್ ವೇಗವನ್ನು ಹೆಚ್ಚಿಸಲು ಆರೋಗ್ಯ ಇಲಾಖೆಯೊಂದಿಗೆ ಸಹಕರಿಸುತ್ತಿದೆ. ಇದು ಉತ್ತಮ ಪರಿಣಾಮ ಬೀರುತ್ತಿದೆ ಕೂಡ. ಕಾಫಿ ದೇಶೋ ಮೇ 70-80% ವ್ಯಾಕ್ಸಿನ್ ಲಗ್ ಚುಕಿ ಹೈ ಔರ್ ಹಮಾರೆ ದೇಶ ಮೇ ಕಾಫಿ ಲೋಗೋ ನೇ ವ್ಯಾಕ್ಸಿನ್ ಲಗ್ವಾ ಲಿ ಹೈ ಬಟ್ ಅಭಿ ಬಹುತ್ ಸೇ ಲೋಗ್ ಹೈ ಜೋ ವ್ಯಾಕ್ಸಿನ್ ನಹೀ ಲಗ್ವಾ ಪಾಯೆ. ಔರ್ ಆಜ್ ಯೇ ಸೇವಾ ಶ್ರೀ ಸೇವಾ ಭಾರತಿ ಆಶ್ರಮ ಹೈ ಜೋ यहाँ पे मैं वैक्सीनेशन कराने आया था अपनी मिसेस की. ठीक है जी, यहाँ पे बड़ा अच्छा प्रोग्राम है, बहुत सही, सबने योगदान दिया, बच्चे बैठे हैं, सब कोऑपरेटिव हैं, बहुत बढ़िया है यहाँ पे सिस्टम सारा. हर वैक्सीनेशन सेंटर पे जाकर लोगों को जागरूक किया है और आगे भी ऐसे करते रहेंगे. हमारा लक्ष्य है कि कोई भी हरियाणा प्रांत के अंदर कोई भी सदस्य ऐसा ना रहे जिसको वैक्सीनेशन ना हो. ಮಕ್ಕಳು ಮಾಡ್ತಿರೋ ಮನವಿಯ ಪರಿಣಾಮ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈಗ ಲಸಿಕೆ ತೆಗೆದುಕೊಳ್ಳುವವರ ಸಂಖ್ಯೆಯೂ ಇಲ್ಲಿ ಹೆಚ್ಚುತ್ತಿದೆ. ಲಸಿಕೆ ಬಗ್ಗೆ ಇನ್ನೂ ಮೀನಾಮೇಷ ಎಣಿಸುತ್ತಿದ್ದರೆ ದಯವಿಟ್ಟು ಅದರಿಂದ ಹೊರಗೆ ಬನ್ನಿ. ಲಸಿಕೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ, ಆದ್ರಿಂದ ಮಕ್ಕಳ ಮಾತು ಕೇಳಿ ಲಸಿಕೆ ತೆಗೆದುಕೊಳ್ಳಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್. ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ರೌಂಡ್ಸ್ ಮಾಡುತ್ತಿದೆ. ಕೋವಿಡ್ ಲಸಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದೆ. ಇವತ್ತು ನಮ್ಮ ಸಂಜೀವಿನಿ ಗಾಡಿ ಎಲ್ಲೆಲ್ಲಿ ಸಂಚರಿಸಿದೆ, ಎಷ್ಟು ಜನರನ್ನ ರೀಚ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಇಂದೋರ್, ನಾಸಿಕ್, ಗುಂಟೂರಿನಲ್ಲಿ ಅಲ್ಲಿನ ಹಳ್ಳಿಗಳಲ್ಲಿ ಸಂಜೀವಿನಿ ಗಾಡಿ ಸಂಚಾರವನ್ನ ಮಾಡ್ತಾ ಇದೆ, ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡ್ತಾ ಇದೆ. ಹಾಗೆ ಎಷ್ಟು ಹಳ್ಳಿಗಳನ್ನ ರೀಚ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ 376 ಹಳ್ಳಿಗಳನ್ನ ಇಲ್ಲಿವರೆಗೂ ಕವರ್ ಮಾಡಲಾಗಿದೆ. 184,150 ಜನರಿಗೆ